ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಆರ್ ಪುತ್ರನ್ ನಾನು ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಪೇನ್ ಆ್ಯಂಡ್ ಪ್ಯಾಲಿಯೇಟಿವ್ ಪ್ಯಾಲಿಯೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಕನ್ಸಲ್ಟಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ದೀರ್ಘಕಾಲದ ನೋವು ಎಂದರೇನು ಅದನ್ನು ಹೇಗೆ ಸರಿಪಡಿಸ್ಬೋದು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ಈ ದೀರ್ಘಕಾಲದ ನೋವು ಅಂದರೆ ಏನು ಸೊ ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಈ ನೋವು ಅನ್ನೋದು ಮೂರು ತಿಂಗಳಿಗಿಂತ ಜಾಸ್ತಿ ಕಂಡ್ಕೊಂಡು ಬಂದಲ್ಲಿ ಅದನ್ನು ನಾವು ದೀರ್ಘಕಾಲದ ನೋವು ಅಂತ ಅಂತೀವಿ ಸೊ ಈ ದೀರ್ಘಕಾಲದ ನೋವು ಯಾವ ಕಾರಣದಿಂದ ಬರ್ತಾ ಇರಬಹುದು ಅಂದರೆ ನಾವು ಹೆಡ್ ಟು ಟೂ ನೋಡಿದ್ರೆ ಸೊ ಹೆಡ್ ಏಕ್ಸ್ ಕ್ರಾನಿಕ್ ಹೆಡ್ ಏಕ್ಸ್ ಅಂತ ಹೇಳ್ತೀವಿ ಅದು ಮೈಗ್ರೇನ್ ಹೆಡ್ ಏಕ್ಸ್ ಇರಬಹುದು ಕ್ರಾನಿಕ್ ಮೈಗ್ರೇನ್ ಹೆಡ್ ಏಕ್ಸ್ ಇರಬಹುದು ಅಥವಾ ಫೇಸಲ್ಲಿ ಮುಖಭಾಗದಲ್ಲಿ ಬರುವಂಥ ಒಂದು ಅತಿ ತೀವ್ರದ ಒಂದು ನೋವು ಅಂದರೆ ಟ್ರೈಜಮೈನಲ್ ನ್ಯೂರಾಲಜಿಯ ಅಂತ ಅಂತೀವಿ ಸೊ ಈ ಟ್ರೈಜಮೈನಲ್ ನ್ಯೂರಾಲಜಿ ಅಂದರೆ ಏನು ಸೊ ಇದು ನಮ್ಮ ಮುಖಭಾಗದಲ್ಲಿ ಯಾವುದೇ ಪೋರ್ಷನಲ್ಲಿ ಈ ಶಾಕ್ ಥರ ನೋವು ಕಾಣಿಸ್ಕೊಳ್ಳುತ್ತೆ ಸೊ ಅದನ್ನು ನಾವು ಟ್ರೈಜಮೈನಲ್ ನ್ಯೂರಾಲಜಿ ಅಂತ ಅಂತೀವಿ ಸೊ ಅದರ ಜೊತೆಯಲ್ಲಿ ಕತ್ತಿನ ಭಾಗಕ್ಕೆ ಬಂದಾಗ ಮೋಸ್ಟ್ ಕಾಮನ್ ಕಾಮನ್ ಪ್ರಾಬ್ಲಮ್ ಅಂದರೆ ಡಿಸ್ಕ್ ಡಿಸೀಸ್ ಸರ್ವೈಕಲ್ ಡಿಸ್ಕ್ ಡಿಸೀಸ್ ಸೊ ಅದು ಯೂಶ್ವಲಿ ಸ್ವಲ್ಪ ಏಜ್ಡ್ ಪೇಷಂಟ್ಸಲ್ಲಿ ಕಾಣಿಸ್ಕೋಬೋದು ನಾರ್ಮಲಿ ನೀವು ಸ್ಪಾಂಡಲೋಸಿಸ್ ಸ್ಪಾಂಡಲೈಟಿಸ್ ಅಂತ ಕೇಳಿರ್ಬೋದು ಸೊ ಅದು ಮೂಳೆಗಳದ್ದು ಇನ್ವಾಲ್ವ್ಮೆಂಟ್ ಅದರ ಜೊತೆಯಲ್ಲಿ ಆ ಮೂಳೆಗಳ ಮಧ್ಯದಿರುವ ಮೃದು ಪದಾರ್ಥದ ಇನ್ವಾಲ್ವ್ಮೆಂಟ್ ಏನಂದರೆ ಡಿಸ್ಕ್ ಪ್ರಾಬ್ಲಮ್ ಸೊ ಆ ಡಿಸ್ಕ್ ಸ್ವಲ್ಪ ಇರೋ ಜಾಗದಿಂದ ಸ್ವಲ್ಪ ಹಿಂದೆ ಜಾರು ಬಿಟ್ಟು ಅಲ್ಲಿರುವ ನರದ ಮೇಲೆ ಪ್ರೆಷರ್ ಬೀರುತ್ತೆ ಸೊ ಆವಾಗ ನಮಗೆ ಕತ್ತು ನೋವು ಥರ ಕಾಣಿಸ್ಕೊಳ್ಳುತ್ತೆ ಈ ನೋವು ಕತ್ತಿಂದ ಹಿಡಿದು ಕೈತನಕ್ಕೂ ಹೋಗ್ಬೋದು ಬೆರಳಲ್ಲೂ ಕೂಡ ನೋವು ಕಾಣಿಸ್ಕೋಬೋದು ನೋವಿರ್ಬೋದು ಉರಿ ಇರ್ಬೋದು ಆ ಥರ ನೋವೆಲ್ಲ ಕಾಣಿಸ್ಕೋಬೋದು ಸೊ ಇಂಥ ಈ ಕಾರಣದ ಈ ಒಂದು ಇನ್ನೊಂದು ಕಾರಣ ಅದರಲ್ಲದೆ ಮತ್ತು ಮೂಳೆದಲ್ಲಿ ಬರುವ ಜಂಟಿಗಳ ಪ್ರಾಬ್ಲಮ್ ಸೊ ಸರ್ವೈಕಲ್ ಫೆಸೆಟ್ ಜಾಯಿಂಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಸೊ ಅದು ಒಂದು ಈ ದೀರ್ಘಕಾಲ ನೋವಿಗೆ ಸಾಮಾನ್ಯವಾಗಿರೋ ಒಂದು ಕಾರಣ ಮತ್ತು ಯಂಗ್ಸ್ಟರ್ಸಲ್ಲಿ ನೋಡಿದರೆ ಯಾವುದಾದ್ರೂ ಈಗ ಆಕ್ಸಿಡೆಂಟ್ ಆಗಿಬಿಟ್ಟು ಅಥವಾ ವಿಪ್ಲ್ಯಾಶ್ ಇಂಜುರಿ ಅಂತ ಹೇಳ್ತೀವಿ ಸೊ ಅದರಲ್ಲಿ ಸಡನ್ನಾಗಿ ಹೊಡೆದು ಕತ್ತಿಗೆ ಒಂಥರ ಪ್ರೆಷರ್ ಬಿದ್ದು ಆ ಸೀಟ್ ಬೆಲ್ಟಿಂದ ಇರ್ಬೋದು ಅಥವಾ ಆ ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ಆ ಮೂಮೆಂಟಿಂದ ಇರ್ಬೋದು ಕ್ರಾನಿಕಲಿ ನೋವು ಕಾಣಿಸ್ಕೊಳ್ಳುತ್ತೆ ಸೊ ಆ ನೋವು ಕತ್ತಲ್ಲದೆ ಕೂಡ ತಲೆಭಾಗ ಕೂಡ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಸೊ ಈ ಕೆಲವು ನರ ಇನ್ವಾಲ್ವ್ಮೆಂಟಿಂದ ಸೊ ಇದನ್ನೆಲ್ಲ ಅಂಥ ಪೇಶೆಂಟ್ಸ್ ಕೆಲವೊಂದು ಡಾಕ್ಟರ್ಸ್ನ ನೋಡ್ತಾ ಇರ್ತಾರೆ ಎಷ್ಟೋ ಸ್ಕ್ಯಾನ್ಗಳು ನಡೀತಾ ಇರುತ್ತೆ ಇದೆಲ್ಲ ಆದಮೇಲೆ ಫೈನಲಿ ನಮ್ಮಂತಹ ಪೈನ್ ಫಿಸಿಷನ್ಸ್ಗೆ ಬಂದಾಗ ನಾವು ಈ ಥರ ಅವರನ್ನು ಎಕ್ಸಾಮಿನ್ ಮಾಡಿ ಹಿಸ್ಟ್ರಿ ಎಲ್ಲ ಕೇಳಿದಾಗ ಈ ಥರ ಹೌದು ನನಗೊಂದು ಆಕ್ಸಿಡೆಂಟ್ ಥರ ಆಗಿತ್ತು ಅದಾದಮೇಲೆ ಈ ನೋವು ಬಟ್ ಅದರಲ್ಲಿ ಬೇರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಅವರು ಸ್ಕ್ಯಾನ್ ಮಾಡಿ ನೋಡಿದಾಗ ಮೂಳೆ ಡಿಸ್ಕ್ ಎಲ್ಲ ನಾರ್ಮಲ್ ಇರುತ್ತೆ ಬಟ್ ಸ್ಟಿಲ್ ಅವರಿಗೆ ನೋವು ಕಾಣಿಸ್ಕೊಳ್ತಾರೆ ಅಂತ ಸೊ ಇಂತಹ ಒಂದು ಕಂಡೀಷನ್ಸು ಸೊ ಚೆಸ್ಟ್ಗೆ ಬಂದಾಗ ಇಂಟರ್ಕಾಸ್ಟಲ್ ನ್ಯೂರಾಲಜಿ ಅಂತ ಅಂತೀವಿ ಇದು ಚೆಸ್ಟ್ ಚೆಸ್ಟ್ ಮೂಳೆ ಕೆಳಗಡೆ ಹೋಗ್ತಿರುವ ನರದ್ದು ಇನ್ವಾಲ್ವ್ಮೆಂಟು ಸೊ ಅದು ಮೋಸ್ಟ್ ಕಾಮನ್ ಆಗಿ ಹೇಗೆ ನೋಡ್ತೀವಿ ಅಂದರೆ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿ ಅಂತ ಅಂತೀವಿ ಸೊ ಈ ಹರ್ಪಿಸ್ ಇಂಜೆಕ್ಷನ್ಸ್ ಹರ್ಪಿಸ್ ಇನ್ಫೆಕ್ಷನ್ಸ್ ಸಾರಿ ಹರ್ಪಿಸ್ ಇನ್ಫೆಕ್ಷನ್ಸ್ ಆದಮೇಲೆ ಕಾಣಿಸ್ಕೊಳ್ಳುವಂಥ ನೋವಿನ ವಿಷಯ ಸೊ ಇವೆಲ್ಲ ನೋವು ತುಂಬ ತೀವ್ರ ನೋವು ಕೊಡ್ತಾ ಇರುತ್ತೆ ರೆಗ್ಯುಲರ್ ಮೆಡಿಕೇಶನ್ಸಿಂದ ಇವೆಲ್ಲ ಏನು ಇದರಿಂದ ಏನು ಪ್ರಯೋಜನ ಆಗ್ತಾ ಇರೋದಿಲ್ಲ ಸೊ ಅಬ್ಡಮಿನ್ ಅಬ್ಡಾಮಿನ್ ಪೋರ್ಷನ್ಗೆ ಬಂದಾಗ ಯಾವುದೇ ಈಗ ನಾವು ದಿನ ಈಗ ನೋಡ್ತಿರಬೇಕಾದ್ರೆ ಹುದ್ದೆಯಲ್ಲಿ ನೋಡಬೇಕಾದ್ರೆ ಕ್ಯಾನ್ಸರ್ ಪೈನಿಂದ ಕೂಡ ಈ ಥರ ನೋವುಗಳು ಬರ್ತಾ ಇರ್ಬೋದು ಸೊ ಮತ್ತೆ ಯಾವುದೇ ರೀತಿಯ ಆರ್ಥ್ರೈಟಿಕ್ ಪೇಯ್ನ್ ಸೊ ಆರ್ಥ್ರೈಟಿಸ್ ಅಂದರೆ ಜಂಟಿದ ಇನ್ವಾಲ್ವ್ಮೆಂಟ್ ಅದು ರೊಮ್ಯಾಟ ರೊಮ್ಯಾಟೆಡ್ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಈ ಮೂಳೆಯಲ್ಲಿರುವ ಮೃದು ಪದಾರ್ಥ ಸೌದೋಗ್ಬಿಟ್ಟು ಕ್ರಮೇಣ ಈ ಥರ ನೋವು ಕಾಣಿಸ್ಕೊಂಬರುತ್ತೆ ಅದು ಕುತ್ಕೊಳ್ತಾ ಇರ್ಬೋದು ನಿಂತ್ಕೊಂಡು ಇರಬೇಕಾದ್ರೆ ಬರ್ಬೋದು ಯಾವ ಪೊಸಿಷನಲ್ಲಿ ಕೂಡ ನೋವು ಬರ್ತಾ ಇರ್ಬೋದು ಸೊ ಇವೆಲ್ಲ ಈ ದೀರ್ಘಕಾಲದ ನೋವುಗಳು ಸೊ ಇನ್ನೊಂದು ಸ್ಪೆಸಿಫಿಕ್ ಆಗಿ ಫೀಮೇಲ್ಸಲ್ಲಿ ಮಹಿಳೆಯರಲ್ಲಿ ಕಾಲಿನ ಭಾಗದಲ್ಲಿ ಪ್ಲಾಂಟರ್ ಫೇಸಿಯೈಟಿಸ್ ಅಂತ ಅಂತೀವಿ ಅಥವಾ ನಾವು ನಾವು ಎಲ್ಲಿ ನಿಂತ್ಕೋತೀವಿ ನಮ್ಮ ಹೀಲ್ ಭಾಗ ಇಲ್ಲಿ ಎಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ಗ್ರೌಂಡ್ಗೆ ಅಲ್ಲಿ ಆ ಪೋರ್ಷನಲ್ಲಿ ತೀವ್ರ ನೋವು ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ತುಂಬ ಪೇಯ್ನ್ ಕೊಡ್ತಾ ಇರುತ್ತೆ ತುಂಬ ತೊಂದರೆ ಇರುತ್ತೆ ಸೊ ಇದಕ್ಕೆ ಯಾವ ರೀತಿ ನಾವು ಇದನ್ನು ಸರಿಪಡಿಸ್ಬೋದು ಸೊ ಮೊದಲನೇದಾಗಿ ಈ ಪೇಯ್ನ್ ಕ್ಲಿನಿಕ್ ಅಂದರೆ ಏನು ಸೊ ಈ ಪೇಯ್ನ್ ಕ್ಲಿನಿಕ್ ಅಂದರೆ ಒಬ್ಬ ಒಬ್ಬರು ಪೇಯ್ನ್ ಫಿಸಿಷಿಯನ್ ಮತ್ತು ನ್ಯೂಟ್ರಿಷನಿಸ್ಟ್ ಮತ್ತು ಫಿಸಿಯೋಥೆರಪಿಸ್ಟ್ ಇದೆಲ್ಲ ಒಕ್ಕೂಟದ ಒಂದು ಸಂಸ್ಥೆ ಸೊ ನಮ್ಮ ಉದ್ದೇಶ ಏನಂದರೆ ಈ ಥರ ಈ ದೀರ್ಘಕಾಲದ ನಾವು ಪೇಷಂಟ್ಸ್ಗಳು ಬಂದಾಗ ಅವ್ರ ಹತ್ರ ಮಾತಾಡಿ ಹಿಸ್ಟ್ರಿ ಅಂತ ಕೇಳ್ತೀವಿ ಅಂದರೆ ನಿಮ್ಗೆ ಯಾವಾಗ ಸ್ಟಾರ್ಟ್ ಆಯಿತು ಯಾವ ರೀತಿಯಿಂದ ಸ್ಟಾರ್ಟ್ ಆಯಿತು ನೀವೇನಾದರೂ ಬೇರೆ ಟ್ರೀಟ್ಮೆಂಟ್ಸ್ ಇದಕ್ಕೆ ಮಾಡಿಸಿದ್ದೀರಾ ಅದರದ್ದು ಇಂಪ್ರೂವ್ಮೆಂಟ್ ಅಥವಾ ಇಂಪ್ರೂವ್ಮೆಂಟ್ ಆಗಿದೆಯೋ ಇಲ್ವೋ ಅದು ಕೇಳ್ತೀವಿ ಮತ್ತು ಬೇಕಿದ್ದ ಸೂಕ್ತ ಇನ್ವೆಸ್ಟಿಗೇಷನ್ಸ್ನ ನಾವು ಮಾಡ್ತೀವಿ ಸೊ ಈ ಇನ್ವೆಸ್ಟಿಗೇಷನ್ ಬಂದಾಗ ಈಗ ಸಿಂಪಲ್ ಒಂದು ಟೂಲ್ ಅಂದರೆ ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್ ಸೊ ನೀವು ಕೇಳಿರ್ಬೋದು ಅಲ್ಟ್ರಾಸೌಂಡ್ ಅಂದ ತಕ್ಷಣ ಇಲ್ಲ ರೇಡಿಯೋಲಜಿಸ್ಟ್ ಮಾಡ್ತಾ ಇದ್ದಾರೆ ಆ ಥರ ಒಂದು ಐಡಿಯಾ ನಿಮಗೆ ಬರ್ಬೋದು ಬಟ್ ಈ ಪೇನ್ ಕ್ಲಿನಿಕ್ಸಲ್ಲಿ ಈ ಅಲ್ಟ್ರಾಸೌಂಡ್ ಅನ್ನೋದು ಒಂಥರ ನಮ್ಮ ಪೇಯ್ನ್ ಫಿಸಿಷಿಯನ್ಸ್ ಒಂದು ಸ್ಟೆಟಸ್ಕೋಪ್ ಇದ್ದಾಗೆ ಸೊ ನಾವು ಈಗ ಅಂದ್ಕೊಳ್ಳಿ ನಿಮಗೆ ಶೋಲ್ಡರ್ ಪ್ರಾಬ್ಲಮ್ ಇದೆ ಅಂತ ಸೊ ಶೋಲ್ಡರ್ ಪ್ರಾಬ್ಲಮ್ ಇದ್ದಾಗ ಫಸ್ಟಿಗೆ ಎಕ್ಸಾಮಿನೇಷನ್ ಮಾಡ್ತೀವಿ ಯಾವ ಮೂಮೆಂಟಲ್ಲಿ ಬರ್ತಾ ಇದೆ ನಿಮಗೆ ನೋವು ಡೇ ಟೈಮಲ್ಲಿ ಬರ್ತಾಯಿದೆ ಈವ್ನಿಂಗ್ ಟೈಮ ನೈಟ್ ಟೈಮ ಅದೆಲ್ಲ ನೋಡಿದ ಮೇಲೆ ನಾವು ಆ ಸ್ಕ್ಯಾನ್ನ ಅದೇ ಪಾಯಿಂಟ್ ಆಫ್ ಟೈಮಲ್ಲಿ ಅದೇ ಕ್ಲಿನಿಕಲ್ಲಿ ನಾವು ಮಾಡ್ತೀವಿ ಸೊ ಆವಾಗ ನಮಗೆ ನೀವು ಹೇಳ್ತಿರೋದು ಮತ್ತು ನಮಗೆ ಅಲ್ಲಿ ಕಾಣಿಸ್ತಾ ಕಾಣಿಸ್ಕೊತಿರೋದು ಪಿಕ್ಚರ್ಗೆ ಏನಾದರೂ ಕೋರಿಲೇಷನ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ ಯಾಕೆಂದರೆ ಹಲವಾರು ಇಶ್ಯೂಸ್ ಹಾಗೆ ಇರುತ್ತೆ ಬಟ್ ಅದರಿಂದ ನೋವು ಕಾಣಿಸ್ಕೊಳ್ತಾ ಇರೋದಿಲ್ಲ ಸೊ ಇಲ್ಲಿ ನಮಗೆ ಕಾಣಿಸ್ ಅಲ್ಟ್ರಾಸೌಂಡಲ್ಲಿ ಕಾಣ್ತಿರೋ ಒಂದು ಪ್ರಾಬ್ಲಮ್ ನಿಮ್ಮ ನೋವಿಗೆ ಕೋರಿಲೇಟ್ ಆಗ್ತಾ ಇಲ್ಲ ಇಲ್ವೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಇದೆ ಅಂದರೆ ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ಹೇಗೆ ಮಾಡ್ಬೋದು ಅಂತ ನಮಗೆ ತಿಳಿಸ್ಬೋದು ಸೊ ಈ ಅಲ್ಟ್ರಾಸೌಂಡ್ ಎನ್ನೋದು ನೀವು ಹೇಳ್ತಿರೋ ಪ್ರಾಬ್ಲಮ್ನ ನಾವು ಕನ್ಫರ್ಮ್ ಕೂಡ ಮಾಡ್ಬೋದು ಅದರ ಜೊತೆಯಲ್ಲಿ ಅದಕ್ಕೆ ಬೇಕಿರೋ ಟ್ರೀಟ್ಮೆಂಟ್ಸ್ ಕೂಡ ಅದರ ತ್ರೂ ನಾವು ಕೊಡ್ಬೋದು ಓಕೆ ಸೊ ಫಾರ್ ಎಕ್ಸಾಂಪಲ್ ಈಗ ಪಿ ಆರ್ ಪಿ ಅನ್ನೋ ಟ್ರೀಟ್ಮೆಂಟ್ ಬಗ್ಗೆ ನೀವು ಕೇಳಿರ್ತೀರ ಸಾಕಷ್ಟು ಕೇಳಿರ್ತೀರ ಈಗ ಸೋಷಿಯಲ್ ಮೀಡಿಯಲ್ಲಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಸೊ ಕೆಲವೊಂದು ಕಂಡೀಷನ್ಸ್ ನಾನು ಮಿಸ್ ಮಾಡಿಕೊಂಡೆ ಆವಾಗ ಸೊ ಟೆನ್ನಿಸ್ ಎಲ್ಬೋ ಸೊ ಟೆನ್ನಿಸ್ ಎಲ್ಬೋ ಇದೆ ಅನದರ್ ಕಾಮನ್ ಕಂಡೀಷನ್ ಸೊ ಅದು ಟೆನ್ನಿಸ್ ಪ್ಲೇಯರ್ಸಲ್ಲೇ ಬರುತ್ತೆ ಅಂತ ಅಂತಲ್ಲ ಇಟ್ ಈಸ್ ಎ ಸ್ಪೋರ್ಟ್ಸ್ ಇಂಜುರಿ ಬಟ್ ಎನಿ ಬಡಿ ಕ್ಯಾನ್ ಗೆಟ್ ದ ಈ ಪ್ರಾಬ್ಲಮ್ ಬರ್ಬೋದು ಸೊ ನಮ್ಮ ಕೈಯಲ್ಲಿ ಈ ಈ ರೊಟೇಟ್ರಿ ಮೂಮೆಂಟ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಈ ರೀತಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳುತ್ತೆ ಸೊ ಅದರಲ್ಲಿ ಈ ಈ ಕೈ ಈ ಭಾಗದಲ್ಲಿ ತುಂಬ ನೋವು ಕಾಣಿಸ್ಕೋತಾ ಇರುತ್ತೆ ಎಸ್ಪೆಷಲಿ ಈ ಮೂಮೆಂಟ್ ಮಾಡಿದಾಗ ಜಾಸ್ತಿ ಪೇ ನೋವು ಕಾಣಿಸ್ಕೋತಾ ಇರುತ್ತೆ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಸೊ ನೀವು ಆ ಥರ ಈ ಕ್ಲಿನಿಕ್ಗೆ ಬಂದಾಗ ನಿಮ್ಮ ಹತ್ರ ಮಾತಾಡಿದ ಮೇಲೆ ನಾವು ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್ನ ಮಾಡ್ತೀವಿ ಸೊ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ವರ್ಷದಿಂದ ಇರಬಹುದು ಅಥವಾ ಏನಾದರೂ ಬೇರೆ ಫೈಂಡಿಂಗ್ಸ್ ಇದು ಅಟೆಂಡೆಂಡು ಟೇರ್ ಆಗಿದೆಯಾ ಇಲ್ವಾ ಅದನ್ನೆಲ್ಲ ನೋಡ್ತೀವಿ ಸೊ ಆ ಎಕ್ಸಾಂಪಲ್ ಟೆನಿಸ್ ಸೆಲ್ಬೋ ಒಂದು ಎಕ್ಸಾಂಪಲ್ ನೋಡಿದರೆ ಅದಕ್ಕೆ ಏನು ಮಾಡ್ತೀವಿ ನಾವು ಸೊ ನಾವು ಯೂಶ್ವಲಿ ಫಸ್ಟ್ ಅಲ್ಲಿರುವ ಉರಿಯೂತ ಇನ್ಫ್ಲಮೇಷನ್ ಅಂತ ಅಂತೀವಿ ಉರಿಯೂತ ಸೊ ಅದನ್ನು ಕಡಿಮೆ ಮಾಡೋಕ್ಕೆ ಒಂದು ಇಂಜೆಕ್ಷನ್ನ ನೀಡ್ತೀವಿ ಸೊ ಅದು ಯೂಶ್ವಲಿ ವೆರಿ ಲೋ ಡೋಸ್ ಸ್ಟಿರಾಯ್ಡ್ ಇಂಜೆಕ್ಷನ್ ಇರುತ್ತೆ ಸೊ ಈಗ ಸ್ಟಿರಾಯ್ಡ್ ಅಂದ ತಕ್ಷಣ ಎಲ್ರಿಗೂ ಒಂಥರ ಭಯ ಓ ಅದರದ್ದಷ್ಟು ಕಾಂಪ್ಲಿಕೇಶನ್ಸ್ ಕೇಳಿದ್ದೀವಿ ಅದು ಕೇಳಿದ್ದೀವಿ ಇದು ಕೇಳಿದ್ದೀವಿ ಅಂತ ಅದೆಲ್ಲ ನಿಜ ಬಟ್ ಈ ಪೇನ್ ಫಿಸಿಷಿಯನ್ಸ್ ಯೂಸ್ ಮಾಡುವ ಡೋಸೇಜ್ ಮತ್ತು ಆ ನಾವು ಯೂಸ್ ಮಾಡೋದು ಸಿಸ್ಟಮಿಕ್ ಅಲ್ಲ ಆ ಜಾಗಕ್ಕೇ ನಾವು ಇಂಜೆಕ್ಷನ್ನ ಕೊಡ್ತೀವಿ ಅದಕ್ಕೆ ನಮಗೆ ಅಲ್ಟ್ರಾಸೌಂಡ್ ಮೆಷಿನ್ ತೀರಾ ಹೆಲ್ಪ್ ಆಗುತ್ತೆ ಅಂದರೆ ಆ ಪಾರ್ಟ್ ಡ್ಯಾಮೇಜ್ಡ್ ಪಾರ್ಟ್ನ ನಮಗೆ ನೋಡ್ಬೋದು ಅದಕ್ಕೆ ಅದ ಆ ಜಾಗಕ್ಕೆ ನಾವು ಇಂಜೆಕ್ಷನ್ನ ನೀಡಬಹುದು ಸೊ ನಾವು ಕೊಡೋ ಡೋಸ್ ತುಂಬ ಕಡಿಮೆ ಇರುತ್ತೆ ಅದರಿಂದ ಯಾವ ಸೈಡ್ ಎಫೆಕ್ಟ್ಸು ನಾವು ನೋಡೋದಿಲ್ಲ ಸೊ ಅದು ಯಾಕೆ ನೀಡ್ತೀವಿ ಅಂದರೆ ಫಸ್ಟಿಗೆ ಆ ಜಾಗ ಆ ಉರಿ ಊತ ಕಡಿಮೆ ಆಗಬೇಕು ಸೊ ಅದು ಕಡಿಮೆ ಆದಮೇಲೆ ಈ ರೀತಿ ರೀಜನರೇಟಿವ್ ಥೆರಪಿ ಸೊ ಈ ರೀಜನರೇಟಿವ್ ಥೆರಪಿಯಲ್ಲಿ ನಾನು ಆವಾಗ ಹೇಳಿದಾಗೆ ಪಿ ಆರ್ ಪಿ ಥೆರಪಿ ಪ್ಲೇಟ್ ರೇಟ್ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ ಇಟ್ ಈಸ್ ಒನ್ ಆಫ್ ದ ವೆರಿ ಕಾಮನ್ ಆ್ಯಂಡ್ ವೆರಿ ಪಾಪ್ಯುಲರ್ ಟ್ರೀಟ್ಮೆಂಟ್ಸ್ ಈಗ ರೀಜನೇಟಿವ್ ಥೆರಪಿಯಲ್ಲಿ ಬೇರೆ ಬೇರೆ ರೀಜನರೇಟಿವ್ ಥೆರಪಿ ಕೂಡ ಇದೆ ಬಿ ಮ್ಯಾಕ್ ಥೆರಪಿ ಅಂತ ಹೇಳ್ತೀವಿ ಪ್ರೋಲೋ ಥೆರಪಿ ಅಂತ ಅಂತೀವಿ ಸೊ ಇದರಲ್ಲಿ ಪಿ ಆರ್ ಪಿ ಅನ್ನೋದು ತುಂಬ ಪಾಪ್ಯುಲರ್ ಯಾಕೆ ಅಂತ ಹೇಳಿದರೆ ದರ್ ಆರ್ ನೋ ಸೈಡ್ ಇಫೆಕ್ಟ್ಸ್ ದೆರ್ ಆರ್ ನೋ ಕಾಂಪ್ಲಿಕೇಶನ್ಸ್ ಈ ಪ್ರೊಸೀಜರಲ್ಲಿ ಸೊ ಅದರಲ್ಲಿ ಏನು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಪೇಷಂಟ್ದೇ ಬ್ಲಡ್ ತೊಗೊಂಡು ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ ಸೊ ಆ ಪ್ರೊಸೆಸ್ ಮಾಡಿದಾಗ ರಕ್ತದಲ್ಲಿರುವ ಕಣ ಸಪ್ರೇಟ್ ಆಗುತ್ತೆ ಸೊ ನಮಗೆ ಬೇಕಿರೋ ಕಣ ಪ್ಲೇಟ್ಲೆಟ್ಸ್ ಎಂಬ ಕಣ ಯಾಕಂದರೆ ಅದರಲ್ಲಿ ಇರೋದು ಗ್ರೋತ್ ಫ್ಯಾಕ್ಟರ್ಸ್ ಸೊ ಈ ಗ್ರೋತ್ ಫ್ಯಾಕ್ಟರ್ಸ್ ಆ ಪ್ರಾಬ್ಲಮ್ನ ಹೀಲ್ ಮಾಡುತ್ತೆ ಸೊ ಅದನ್ನು ನಾವು ತಗೊಂಡು ಪ್ರೊಸೆಸ್ ಮಾಡಿರೋ ಪ್ಲೇಟ್ಲೆಟ್ಸ್ನ ತೊಗೊಂಡು ಇಂಜೆಕ್ಷನ್ ಮುಖಾಂತರ ತಿರ್ಗಾ ಅದೇ ಜಾಗಕ್ಕೆ ನಾವು ಇಂಜೆಕ್ಟ್ ಮಾಡ್ತೀವಿ ಸೊ ಇದಕ್ಕೆ ಟೈಮ್ ಇಂಟರ್ವೆಲ್ಸ್ ಅಂತ ಇದೆ ಸೊ ಫಸ್ಟ್ ಇಂಜೆಕ್ಷನ್ ಆದಮೇಲೆ ಯೂಸ್ಲಿ ಟೂ ವೀಕ್ಸ್ ಗ್ಯಾಪ್ ನಂತರ ನಾವು ಆ ಪಿ ಆರ್ ಪಿ ಇಂಜೆಕ್ಷನ್ಸ್ನ ಮಾಡ್ತೀವಿ ಟೂ ಟು ತ್ರೀ ಸೆಟ್ಸ್ ಆಫ್ ಪಿ ಆರ್ ಪಿ ಇಂಜೆಕ್ಷನ್ ಬೇಕಾಗುತ್ತೆ ಇನ್ ಅ ಗ್ಯಾಪ್ ಆಫ್ ಟೂ ವೀಕ್ಸ್ ಆ್ಯಂಡ್ ಅದಾದ ಮೇಲೆ ಏನು ಸೊ ಇದೀಗ ರಿಪೇರ್ ನಡೀತಾ ಇರುತ್ತೆ ಸೊ ಬಟ್ ಅದನ್ನು ಮೇಂಟೈನ್ ಮಾಡೋದೇನು ಅದಕ್ಕೆ ಬೇಕಿರೋದು ಫಿಸಿಯೋಥೆರಪಿ ಸೊ ಈ ರೀತಿ ಒಂದು ಪ್ರಾಬ್ಲಮ್ನ ಸ್ಟೆಪ್ ವೈಸ್ ಪ್ರೋಟೋಕಾಲ್ ವೈಸ್ ಸಾರ್ಟ್ ಔಟ್ ಮಾಡಿದ್ರೇ ಮಾತ್ರ ಅದಕ್ಕೆ ಸೂಕ್ತ ಚಿಕಿತ್ಸೆ ಇಲ್ಲ ಇಲ್ಲಾಂದರೆ ಅದು ಪದೇ 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 ಪ್ರಾಬ್ಲಮ್ಸ್ ಕೊಡ್ತಾನೆ ಇರುತ್ತೆ ಸೊ ಇಲ್ಲಿ ಪ್ರಾಬ್ಲಮ್ ಏನಿದ್ದಿದ್ದು ಟೆಂಡಂದು ಟೇರು ಅಥವಾ ಅಲ್ಲಿ ಆಗಿರೋ ಗಾಯ ಸೊ ಅದನ್ನು ನಾವು ರೀಜನೇಟಿವ್ ಥೆರಪಿಯಿಂದ ಟ್ರೀಟ್ ಮಾಡಿದ್ವಿ ಸೊ ಅದಾದಮೇಲೆ ಮೇಂಟೈನ್ ಮಾಡೋಕ್ಕೆ ಫಿಸಿಯೋಥೆರಪಿ ಅಡ್ವೈಸ್ ಮಾಡ್ತೀವಿ ಅದು ಕೂಡ ಗ್ರೇಡೆಡ್ ಫ್ಯಾಷನ್ ಆಫ್ ಫಿಸಿಯೋಥೆರಪಿ ಸಡನ್ನಾಗಿ ವೇಟ್ಸ್ ಎತ್ತೋದು ಸಡನ್ನಾಗಿ ಮೂವ್ಮೆಂಟ್ ಮಾಡೋದು ಆ ಥರ ಅಲ್ಲ ಗ್ರ್ಯಾಜುವಲ್ಗಿ ಪೇಷಂಟ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಇರೋ ಪ್ರಾಬ್ಲಮ್ನ ನೋಡಿಕೊಂಡು ಅದಕ್ಕೆ ತಿರ್ಗ ಪ್ರಾಬ್ಲಮ್ ಆಗದಾಗೆ ನೋಡ್ಕೋಬೇಕಾಗತ್ತೆ ಸೊ ಇಟ್ ಈಸ್ ಆಲ್ಸೋ ವೆರಿ ಗ್ರ್ಯಾಜುವಲ್ ಗಾರ್ಡೆಡ್ ಫಿಸಿಯೋಥೆರಪಿ ಎಕ್ಸಸೈಸಸ್ ಸೊ ಇಂಥ ಒಂದು ಈ ದೀರ್ಘಕಾಲದ ನೋವನ್ನು ನಾವು ಈ ಪೇಯ್ನ್ ಕ್ಲಿನಿಕ್ಸಲ್ಲಿ ಯೂಸಲಿ ಸಾರ್ಟ್ ಮಾಡೋಕೆ ನೋಡ್ತೀವಿ ಸೊ ಬಿಕಾಸ್ ಆಫ್ ರೀಜನರೇಟಿವ್ ಥೆರಪಿ ಆಲ್ಮೋಸ್ಟ್ ಇಂಥ ಪ್ರಾಬ್ಲಮ್ಸ ಕ್ಯೂರ್ ಮಾಡ್ಬೋದು ಮನಿ ಆಫ್ ದ ಕಂಡೀಷನ್ಸ್ನ ನಾವು ಪೇಯ್ನ್ ಮ್ಯಾನೇಜ್ ಮಾಡ್ಬೋದು ಈ ರೀಜನರೇಟಿವ್ ಥೆರಪಿಯಿಂದಾಗಿ ನಾವು ಅದನ್ನು ಕ್ಯೂರ್ ಮಾಡ್ಬೋದು ಸೊ ಒನ್ ಆಫ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂದರೆ ಲೋ ಬ್ಯಾಕ್ ಪೇಯ್ನ್ ಸೊ ಈ ಲೋ ಬ್ಯಾಕ್ ಪೇಯ್ನ್ ಎಲ್ಲ ಹುದ್ದೆದಲ್ಲಿರೋರಿಗೆ ಎಲ್ಲ ಏಜ್ ಗ್ರೂಪಲ್ಲೂ ನಾವು ಕೇಳಿಸಿರ್ತಿರ್ತೀವಿ ನನಗೆ ಹೌದು ಸೊಂಟ ನೋವಿದೆ ನಾನು ಜಾಸ್ತಿ ಕೂತ್ಕೊಂಡ್ರೆ ನಂಗೆ ನೋವು ಬರುತ್ತೆ ಅಥವಾ ಜಾ ಎದೇಳ್ಬೇಕಾದ್ರೆ ಬೆಳಿಗ್ಗೆ ತುಂಬ ನೋವಿರುತ್ತೆ ಸೊ ಅದನ್ನು ಇನಿಷಿಯಲಿ ನಾವು ಓಕೆ ಇದಕ್ಕೆ ಏನಾದರೂ ಇನ್ವೆಸ್ಟಿಗೇಷನ್ಸ್ ಬೇಕಾ ಬೇಡವಾ ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಸೊ ಮೋಸ್ಟ್ ಕಾಮನ್ ಇನ್ವೆಸ್ಟಿಗೇಷನ್ ಅಂದರೆ ಎಮ್ ಆರ್ ಐ ಸೊ ನಾನು ಈ ಸಂಚಿಕೆಯಲ್ಲಿ ಒಂದು ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಯೂಶ್ವಲಿ ಈ ದೀರ್ಘಕಾಲದ ನೋವು ಈವನ್ ಪೇನ್ ಫಿಸಿಷಿಯನ್ಸ್ ಕೂಡ ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ತಾರೆ ಅಂದರೆ ಓಕೆ ಇದು ನೋವು ಇದಕ್ಕೆ ಇದು ಕಾರಣ ಇದನ್ನು ಟ್ರೀಟ್ ಮಾಡಿದ್ದೀನಿ ಮುಗಿಯಿತು ಯೂಶ್ವಲಿ ನಾವು ನೋಡಿದ್ದೀವಿ ಬಿಕಾಸ್ ನಾನು ಈ ಕ್ಯಾನ್ಸರ್ ಹಾಸ್ಪಿಟ್ಲಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಅದರಲ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಾದ್ರೆ ಎಷ್ಟೊಂದು ದೀರ್ಘಕಾಲದ ನೋವಿಗೆ ಕಾರಣ ಕ್ಯಾನ್ಸರ್ ಕೂಡ ಇರುತ್ತೆ ಸೊ ಅದಕ್ಕೆ ಯಾವುದೇ ನೋವು ನೀವು ದೀರ್ಘಕಾಲ ನೋವಾಗಿರಲಿ ನೀವು ಯಾವುದೇ ಪೇನ್ ಫಿಸಿಷನ್ ಆಗಲಿ ರೆಗ್ಯುಲರ್ ಡಾಕ್ಟರ್ಸ್ ಯಾರೇ ಇರಲಿ ನೀವು ಹೋಗ್ತಾ ಇರಬೇಕಾದ್ರೆ ಅದು ಒಂದು ಟೈಮ್ ನಂತರ ಒಂದು ತ್ರೀ ವೀಕ್ಸ್ ನಂತರ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದಾಗ ನೀವು ನಿಮಗೂ ಒಂದು ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ ಯು ಶುಡ್ ಥಿಂಕ್ ಅಬೌಟ್ ಆಲ್ ದಾ ಪಾಸಿಬಲ್ ಕಾಸಸ್